ಎಲ್ಲರಿಗೂ ನಮಸ್ಕಾರ. ಸತ್ಯಯುಗದಲ್ಲಿ ಸತ್ಯ ಮಾನ ಸತ್ಕರ್ಮಗಳು ಆತ್ಮಧನವಾಗಿತ್ತು. ಮಿಕ್ಕ ಯುಗಗಳಲ್ಲಿ ಲೌಕಿಕ ವಿಷಯಗಳು ಪ್ರಾಮುಖ್ಯ ಹೊಂದುತ್ತಾ ಬಂದವು. ಈ ಕಾಲದಲ್ಲಂತೂ ಸರ್ವೇ ಗುಣಾಹ ಸರ್ವೇ ಜನಾಹ ಸರ್ವೇ ಅಧಿಕಾರಾಹ ದೇವಾಹ ಕಾಂಚನಮಾಶ್ರಯಂತಿ ಅಂತ ಆಗ್ಬಿಟ್ಟಿದೆ. ಆದರೆ ಕುರುಡು ಕಾಂಚಾಣದ ಸಹವಾಸ ಕುರುಡು ಹುಚ್ಚು ಕಳ್ಳು ಕುಡ್ದ ಒಂದು ಕುದುರೆ ಭೂತ ಹೊಕ್ಕಿರೋಂಥ ಒಂದು ಕುದುರೆ ಮೇಲಿನ ಸವಾರಿ ಅನ್ನೋದು ಗೊತ್ತಾಗೋದು ಇಂದ್ರಿಯಗಳ ಸೋತು ಆತ್ಮ ಬಲಹೀನವಾದಾಗ. ಹಾಗೆ ಪಡೆದ ಅಧಿಕಾರ ಅದು ರೇಷ್ಮೆ ಹುಳುವೋ ಜೇಡಾನೋ ಕುರಿನೋ ಏನಾಗಿದ್ರೂ ಅನುಭವಿಸೋರಿಗೆ ಗೊತ್ತು ಅದರದ್ದು ಏನು ಅಂತ. ಕಂಬಳಿ ಹುಳು ಥರ ತಪಸ್ಸು ಮಾಡಿಕೊಂಡು ಚಿಟ್ಟೆ ಹಾಗೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹಾರಾಡೋದು ಎಲ್ಲರ ವಿಧಿನಲ್ಲಿ ಬರೆದಿರೋದಿಲ್ಲ. ಎಂಥ ಸಿಂಹಕ್ಕೂ ಒಂದು ಕಾಲದ ಬಲೆ ಅನ್ನೋದಿರುತ್ತೆ, ಸಂಚಿನ ಇರುವೆ ಅನ್ನೋದಿರುತ್ತೆ, ಕಿರಿಕಿರಿ ಅನ್ನೋದು ಕಾಟ ಇರುತ್ತೆ. ಇದಿಷ್ಟನ್ನು ಅರ್ಥ ಮಾಡಿಕೊಂಡವರು ಏನಾಗ್ತಾರೆ, ಜಿನ ಆಗ್ತಾರೆ, ಮಹಾವೀರ ಆಗ್ತಾರೆ, ವೈರಾಗಿ ವಿರಾಗಿ ಆಗ್ತಾರೆ. ಅಂಥ ಮಹಾವೀರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ, ನನ್ನ ನಮನಗಳು. ವಾದಿರಾಜ ಸ್ವಾಮಿಗಳು ಇಂಥ ಹಣ ಅಧಿಕಾರ ಇದರದ್ದು ಮೇಲಾಟಗಳನ್ನು ತುಂಬ ಚೆನ್ನಾಗಿ ಕೊಂಡಾಡ್ತಾರೆ. ಹಣವೇ ನಿನ್ನೆಯ ಗುಣ, ಏನಪ್ಪ ವರ್ಣಿಸೋದು, ನೀನೇ ಗ್ರೇಟ್ ಬಿಡಪ್ಪ ಅಂತ. ಒಮ್ಮೆ ನೋಡೋಣ ಅದು ಹೇಗೆ ಅಂತ. ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು, ಹಣವಿಲ್ಲದವನೊಪ್ಪ ಹೆಣವೇ ಸರಿ ಕಣ್ಯ, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು, ಹಣವಿಲ್ಲದವನೊಪ್ಪ ಹೆಣವೇ ಸರಿ ಕಣ್ಯ, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು. ಅಂಗನೆಯರ ಸಂಗ ಅತಿಶಯದಿ ಮಾಡಿಸುವಿ, ಶೃಂಗಾರಾಭರಣ ಬೇಗ ತರಿಸುವಿ. ಅಂಗನೆಯರ ಸಂಗ ಅತಿಶಯದಿ ಮಾಡಿಸುವಿ, ಶೃಂಗಾರಾಭರಣ ಬೇಗ ತರಿಸುವಿ. ಮಂಗನಾದರೂ ಅನಂಗನೆಂದೆನಿಸುವಿ, ಮಂಗನಾದರೂ ಅನಂಗನೆಂದೆನಿಸುವಿ. ಕಂಕಳಿಲ್ಲದವಗೆ ಮಗಳ ಕೊಡಿಸುವಿ, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು, ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಣ್ಯ, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು. ಚರಣಕ್ಕೆ ಬಂದಂಥ ದುರಿತಗಳನ್ನು ಬಿಡಿಸುವಿ, ಸರ್ವರಿಗೆ ಶ್ರೇಷ್ಠ ನರನ ಮಾಡಿಸುವಿ. ಚರಣಕ್ಕೆ ಬಂದಂಥ ದುರಿತಗಳ ಬಿಡಿಸುವಿ, ಸರ್ವರಿಗೆ ಶ್ರೇಷ್ಠ ನರನ ಮಾಡಿಸುವಿ. ಅರಿಯದ ಶುಂಠನ ಅರಿತವ ನೆನಿಸುವಿ, ಅರಿಯದ ಶುಂಠನ ಅರಿತವ ನೆನಿಸುವಿ. ಸಿರಿ ಕಯವದನನ ಸ್ಮರಣೆ ಮರೆಸುವಿ, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು, ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಣ್ಯ, ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು.